ಒಳಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಡಿಸಿಎಂಗೆ ಮನವಿ ಪತ್ರ ಸಲ್ಲಿಕೆ. ರೈತ ದಸರಾ ಉದ್ಘಾಟನೆ ಹಿನ್ನೆಲೆ ಸಿಂಧನೂರು ನಗರಕ್ಕೆ ಆಗಮಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹೆಲಿಕಾಪ್ಟರ್ ಮೂಲಕ ಸಿಂಧನೂರು ನಗರಕ್ಕೆ ಆಗಮಿಸಿದ್ರು. ಈ ವೇಳೆ ಹೆಲಿಪ್ಯಾಡ್ನಿಂದ ಹೊರಗೆ ಆಗಮಿಸುತ್ತಿದ್ದಂತೆ ಸಾಕಷ್ಟು ಜನ ಮನವಿ ಪತ್ರ ನೀಡಲು ಮುಂದಾದ್ರು. ಈ ವೇಳೆ ಒಳಮೀಸಲಾತಿ ಆಯ್ಕೆ ಹೋರಾಟ ಸಮಿತಿ ಸಿಂಧನೂರು ವತಿಯಿಂದ ಒಳಮೀಸಲಾತಿ ಜಾರಿಯಾಗಲಿ ಎಂದು ಘೋಷಣೆ ಕೂಗುವ ಮೂಲಕ ಉಪಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಆರ್ ಬೋನವೆಂಚರ್, ಎಂನಪ್ಪ, ಬಿಎಸ್ಎನ್ಎಲ್ ಮರಿಯಪ್ಪ, ಜಾಲಿಹಾಳ್, ಅಲ್ಲಮ ಪ್ರಭು ಪೂಜಾರಿ, ಆರ್ ಅಂಬ್ರೋಸ್, ರಾಮಣ್ಣ ಸಾಸಲಮರಿ, ಅಂಬರೀಶ್ ಗಿರಿಜಾಲಿ, ಮೌನೇಶ್ ಜಾಲ್ವಾಡ್ಕಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಸಿಂಧನೂರು.